विधान परिषद निवडणुकीमध्ये तिहेरी लढत झाली. काँग्रेसचे उमेदवार चन्नराज हटिहोळी, अपक्ष उमेदवार लखन जारकीहोळी व भाजपचे उमेदवार महांतेश कवडगीमठ या तिघांमध्ये तिहेरी लढत झाली. मंगळवार दिनांक 14 डिसेंबर रोजी विधान परिषद निवडणुकीचा निकाल जाहीर झाला. यामध्ये काँग्रेसचे उमेदवार चन्नराज हटिहोळी यांचा घवघवीत विजय झाला. बेळगाव विधान परिषद निवडणुकीत काँग्रेसचे उमेदवार चन्नराज हटिहोळी यांच्या अभूतपूर्व विजयाचा आनंद हुक्केरी आणि संकेश्वर शहरातील काँग्रेस कार्यकर्त्यांनी साजरा केला. संकेश्वर शहरातील राणी चन्नम्मा सर्कलमध्ये जमलेल्या काँग्रेस कार्यकर्त्यांनी काँग्रेस उमेदवार चन्नराज हटिहोळी यांच्या निवडीचा आनंद साजरा केला आणि गुलालाची उधळण करून जल्लोष साजरा केला. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಚಂದ್ರಾಜ್ ಹೆಟ್ಟಿಯವರು 3600ಕ್ಕಿಂತ ಹೆಚ್ಚು ಹೊತ್ತುಕೊಂಡು ಒಂದು ಅದ್ಭುತ ವಿಜಯವನ್ನು ಸಾಧಿಸಿದ್ದಾರೆ. ಇದಕ್ಕೆಲ್ಲ ನಮ್ಮ ಜಿಲ್ಲೆಯ ನಾಯಕರ ಒಗ್ಗೂಡಿ ಕೆಲಸ ಮಾಡಿದ್ದು, ಕಾರ್ಯಕರ್ತರ ಬೆಂಬಲ, ಪಂಚಾಯಿತಿ ಸದಸ್ಯರು ಎಲ್ಲರೂ ಕೂಡ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಪಕ್ಷದ ವಿಜಯ ಅದ್ಭುತ. ಎಲ್ಲ ಪ್ರಯತ್ನ ಮಾಡಿದ್ದಕ್ಕೆ ನಮ್ಮ ಕಾರ್ಯಕರ್ತರಿಗೂ ನಮ್ಮ ಪಂಚಾಯಿತಿ ಸದಸ್ಯರು ಓಟ್ ಹಾಕಿದಂಥ ಪಂಚಾಯಿತಿ, ನಗರಸಭೆ, ಪುರಸಭೆ ಎಲ್ಲ ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇದೊಂದು ಅದ್ಭುತ ಆಗಿತ್ತು. ನಾಂದೇ ಆಡ್ತೀವಿ ಇವತ್ತು ಮುಂದೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಮುಂದೆ ಹೆಜ್ಜೆಗಳನ್ನು ಇಡ್ತದೆ, ಅದನ್ನು ಯಾವ ರೀತಿ ನಾವು ವಿಜಯ ಗಳಿಸ್ತೀವಿ ಅನ್ನೋದನ್ನು ಮೊದಲೇ ಪಾಠ ಅಂತಕೊಂಡು ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ. ಸುರೇಶ್ ಕಿಲ್ಲೇದಾರ್, KNN ಸಿಟಿ ನ್ಯೂಸ್, ಹುಕ್ಕೇರಿ.